ಬಜರಂಗ ದಳದ ಬ್ಯಾನ್ ಬಗ್ಗೆ ಈಗ ಧ್ವನಿ ಎತ್ತಿದ್ದಾರೆ. ಯಾಕೆ ಎತ್ತಿದ್ದಾರೆ ಅಂದ್ರೆ ಇದನ್ನ ಒಂಥರ ಈ ವಿಷಯ ಇದೆಯಲ್ಲ ಫ್ರೀ ಫ್ರೀ ಫ್ರೀ, ಆ ಫ್ರೀನ ಒಂದು ಡೈವರ್ಟ್ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಈ ತರದ ಒಂದು ಹೊಸ ಇದನ್ನ ಬಿಟ್ಟಿದ್ದಾರೆ. ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀರಿ ಅಂತ ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ. ಅಲ್ಲ ರೀ, ನೀವು ಬ್ಯಾನ್ ಮಾಡೋದೇನು? ನಿಮ್ಮ ಅಪ್ಪನ ಕೈಲೇ ಆಗ್ಲಿಲ್ಲ, ನಿಮ್ಮ ಅಜ್ಜಿ ಕೈಲೇ ಆಗ್ಲಿಲ್ಲ, ನಿಮ್ಮ ಮುತ್ತಾತನ ಕೈಲೇ ಮಾಡಕ್ಕಾಗಿಲ್ಲ, ನೀವೇನ್ರಿ ಮಾಡ್ತೀರಾ? ಅವ್ರಿಗೆಲ್ಲ ಮೆಜಾರಿಟಿ ಇತ್ತು ಪಾರ್ಲಿಮೆಂಟ್ ಅಲ್ಲಿ, ಮೆಜಾರಿಟಿ ಇತ್ತು, 15-20 ಸರ್ಕಾರಗಳಿತ್ತು, ಆಗ್ಲೇ ನೀವೇನು ಬೇಳೆ ಬೇಯಕ್ಕಾಗಿಲ್ಲ. ಈಗೆಲ್ಲ ಕಿತ್ತೋತಾ ಇದೆ, ಸರ್ಕಾರಗಳೆಲ್ಲ ಕಿತ್ತು ನೆಗೆದು ನೆಲ್ಲಿಕಾಯಿ ಹೋಗ್ತಾ ಇದೆ ಎಲ್ಲ ಸರ್ಕಾರ ದೇಶದಲ್ಲಿ. ಈಗ ನೀವೇನ್ ಮಾಡಕ್ಕಾಗ್ತೀರ? ನೀವು ಮಾಡಿ ನೋಡೋಣ, ನಿಮ್ಗೆ ಆತರ ತಾಕತ್ ಇದ್ರೆ, ದಮ್ ಇದ್ರೆ, ಶಕ್ತಿ ಇದ್ರೆ ಮಾಡಿ. ನಿಮ್ ಸರ್ಕಾರ 3 ತಿಂಗಳು ಇರಲ್ಲ, ನಿಮ್ ಸರ್ಕಾರ 3. ಆರ್ ಎಸ್ ಎಸ್ ಅಲ್ಲ, ಒಂದ್ ಶಾಖೆ ಲಕ್ಷಾಂತರ ಇದೆ, ಲಕ್ಷಾಂತರ ಶಾಖೆಗಳಿದೆ, ಒಂದೇ ಒಂದ್ ಶಾಖೆ ಮಾಡಿನೇ ಆರ್ ಎಸ್ ಎಸ್ ನ ಒಂದೇ ಒಂದ್ ಶಾಖೆಯನ್ನ ಬ್ಯಾನ್ ಮಾಡಿ. ಈಗ ನಿಮ್ಮ ಹತ್ರ ಎಲ್ಲ ಕಾರ್ಗಳಿದೆಯಲ್ಲ, ಊಟದ ಕಾರು, ಅವು 3 ತಿಂಗಳು ಇರಲ್ಲ, ಎಲ್ಲ ವಾಪಸ್ ವಿಧಾನಸೌಧದ ಮುಂದೆ ನಿಂತ್ಕೊಂತತೆ. ಹುಷಾರಾಗಿರಿ, ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಆರ್ ಎಸ್ ಎಸ್ ಮತ್ತು ಬಜರಂಗ ದಳ ಏನಿದೆ ಅದು ಹಿಂದೂಗಳ ಧ್ವನಿ, ಅದು ಹಿಂದೂಗಳ ಭಾವನೆ. ಅನ್ನು ಹಿಂದೂಗಳಿಗೆ ನೋವಾದಾಗ, ಹಿಂದೂಗಳಿಗೆ ಅನ್ಯಾಯ ಆದಾಗ ಅದರ ಪರವ ಹಿಂದೂಗಳ ಪರವಾಗಿ ನಿಲ್ಲುವಂತ ಒಂದು ಸಾರ್ವಜನಿಕ ಸಂಸ್ಥೆ. ಈ ದೇಶದ ಪ್ರಧಾನಿ ಆರ್ ಎಸ್ ಎಸ್, ಈ ದೇಶದ ಗೃಹ ಸಚಿವರು ಆರ್ ಎಸ್ ಎಸ್, ರಾಷ್ಟ್ರಪತಿಗಳು ಆರ್ ಎಸ್ ಎಸ್, ನಾವು ಆರ್ ಎಸ್ ಎಸ್ ಅವರು. ಬಜರಂಗ ಕೇಳ್ಗಳಿಗೆ ಹೋಗಿ, ಹೌದು ಇವರು.